ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವಾಗಿದ್ದೇನೆ. ಪ್ರೀತಿಯ ದೇವಜನರೇ, ನೀವು ಕೂಡ ಸಂತೋಷವಾಗಿದ್ದೀರಂತ ನಾನು ನಂಬುವಂಥವನಾಗ್ತೀನಿ. ಪ್ರಿಯ ದೇವಜನರೇ, ನನ್ನನ್ನು ನಿಮ್ಮನ್ನು ನಡೆಸುವಂಥ ದೇವರು ಆತನು ಯೇಸು ಸ್ವಾಮಿ, ಒಬ್ಬ ಒಳ್ಳೆ ಕುರುಬನು. ಯಾಕೆಂದರೆ ಈ ಮುಂಜಾನೆಯಲ್ಲಿ ವಚನ ಹೀಗೆ ಹೇಳ್ತಾ ಇದೆ. ಈಶಾನ್ಯ ಬರೆದ ಪ್ರವಾದನೆ ಗ್ರಂಥ 40:11 ವಚನದಲ್ಲಿ, ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು, ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು. ಪ್ರೀತಿಯುಳ್ಳ ದೈವಜನರೇ, ಆತನು ಅಂದರೆ ಯೇಸು ಸ್ವಾಮಿ, ಆತನು ನನ್ನನ್ನು ನಿಮ್ಮನ್ನು ಈ ವಾಕ್ಯವನ್ನು ಆಲಿಸುತ್ತಿರುವ ನಮ್ಮೆಲ್ಲರನ್ನು ಕೂಡ ಆತನು ನೋಡಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ನಾನು ಕುರುಬನಂತೆ ನಿಮ್ಮನ್ನು ಮೇಯಿಸುವಂಥವನಾಗಿದ್ದೇನೆ. ಕುರುಬನಂತೆ, ಹೌದಲ್ವ ಪ್ರಿಯ ದೈವಜನರೇ? 23 ಕೀರ್ತನೆ ಪ್ರಕಾರ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು, ಆತನು ಹಸಿರು ಹುಲ್ಲು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಹಾಗೆ ಆ ಆಶೀರ್ವಾದಕರವಾದ 23 ಕೀರ್ತನೆ ಏನಿದೆ ಅಲ್ಲ, ಹಾಗೆ ದೇವರು ನನ್ನನ್ನು ನಿಮ್ಮನ್ನು ನಡೆಸುವಂಥವರಾಗ್ತಾರೆ. ನೀವು ಅಂದ್ಕೊಳ್ತಾ ಇರ್ಬೋದು, ಏನಪ್ಪ ನನ್ನ ಜೀವಿತ ಹೀಗಿದೆ, ಯಾರು ಸಹಾಯಕ್ಕಿಲ್ಲ, ಯಾರು ನಡೆಸೋರಿಲ್ಲ, ಯಾರು ಕೇಳೋರಿಲ್ಲ, ಹೀಗೆಲ್ಲ ನೀವು ದುಃಖ ಪಡ್ಬೋದು. ಇಲ್ಲ ಪ್ರಿಯ ದೇವಜನರೇ, ವಚನ ಏನು ಹೇಳ್ತಾ ಇದೆ ಅಂದರೆ, ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವವನು. ಹೌದಲ್ವಾ? ಇವತ್ತು ಯೇಸು ಸ್ವಾಮಿ ಜೊತೆಯಲ್ಲಿ, ಆ ಮಂದೆಯಲ್ಲಿ ನಾವಿರುವುದಾದರೆ, ಆತನ ಕುರುಬನ ಜೊತೆಯಲ್ಲಿ ನಾವಿರುವುದಾದರೆ, ಆತ ನಮ್ಮನ್ನು ಹೇಗೆ ಮಾಡ್ತಾರಂತೆ, ಕುರಿಗಳಂತೆ ನಮ್ಮನ್ನು ಆತನು ಮೇಯಿಸುವಂಥವನಾಗ್ತಾರೆ. ಕುರಿಗಳಂತೆ ನಮಗೆ ಏನೇನು ಬೇಕು, ಪ್ರತಿ ಅವಶ್ಯಕತೆಗಳನ್ನು ಆತನು ಆಲೋಚಿಸಿ ನಮಗೆ ಕೊಡುವಂಥವರಾಗ್ತಾರೆ. ನಾವು ಮಾಡಬೇಕಾದ ಕೆಲಸ ಏನಂದರೆ, ನಾವು ಆತನ ಮಂದೆಯಲ್ಲಿ ಇರಬೇಕು, ನಾವು ಯೇಸು ಸ್ವಾಮಿಯ ಜೊತೆಯಲ್ಲಿ ಇರಬೇಕು, ಯೇಸು ಸ್ವಾಮಿಯ ಜೊತೆಯಲ್ಲಿ ನಾವು ನಡೆಯುತ್ತಾ ಅವನು ನಡೆಸುವ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರಬೇಕು. ಹಾಗೆ ಮಾಡುವುದಾದರೆ ನಮ್ಮ ಜೀವಿತ ಎಷ್ಟು ಆಶ್ವಾದಕರವಾಗಿರ್ತದೆ. ಮತ್ತು ನಾವು ಯೋಚಿಸ್ತೀವಿ ಏನಂದರೆ, ದೇವರಿಂದ ದೂರ ಇದ್ದುಬಿಟ್ಟು ನಮ್ಮ ಯೋಚನೆ ಹೇಗಿರ್ತದೆ ಅಂದರೆ, ಅಯ್ಯೋ ನೋಡ್ಕೊಳ್ಳೋರು ಯಾರಿಲ್ಲ, ನನ್ನನ್ನು ಕೇರ್ ಮಾಡೋರು ಯಾರಿಲ್ಲ, ಗಮನಿಸೋರು ಯಾರಿಲ್ಲ, ಪ್ರೀತಿ ತೋರಿಸೋರು ಯಾರಿಲ್ಲ, ಸಂತೈಸೋರು ಯಾರಿಲ್ಲ. ಪ್ರಿಯ ದೇವಜನರ ಯೇಸು ಸ್ವಾಮಿ ಇದೆಲ್ಲವನ್ನು ಮಾಡುವುದಕ್ಕೆ ನನಗಾಗಿ ನಿಮಗಾಗಿ ಆತನ ಸಿದ್ಧವಾಗಿದ್ದಾರೆ. ನಾವು ಆತನ ಜೊತೆಯಲ್ಲಿರಬೇಕು ಅಷ್ಟೇ. ಯಾಕೆಂದರೆ ಆತನ ವಚನ ಹೇಳ್ತಾ ಇದೆ, ಕುರುಬನಂತೆ ಆತನ ನಮ್ಮನ್ನು ಮೇಯಿಸುವವನು ಮತ್ತು ಮರಿಗಳನ್ನು ಕೈಯಿಂದ ಎದೆಗೆ ಎತ್ತಿಕೊಳ್ಳುವಂಥವರಾಗ್ತಾರೆ. ಹೌದಲ್ವಾ? ಅದು ನಿಜವಾದ ಸಂಗತಿ ಪ್ರಿಯ ದೇವಜನರೇ. ಆತನು ಎಂದಿಗೂ ನಮ್ಮನ್ನು ತೊರೆಯುವುದಿಲ್ಲ, ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಆ ಕುರುಬನ ಮಂದೆಯಲ್ಲಿ ನಾವಿರುವುದಾದರೆ ನಿಜವಾಗಿ ಆತನು ನಮ್ಮ ಕಷ್ಟಗಳು ಬರುವಾಗ, ನಾವು ಕುಗ್ಗಿ ಹೋಗುವಾಗ, ನಾವು ಕಣ್ಣೀರಿನಲ್ಲಿರುವಾಗ, ನಾವು ಸಾಲದಲ್ಲಿರುವಾಗ, ರೋಗದಲ್ಲಿರುವಾಗ, ಸಂತೈಸುವುದಕ್ಕೆ ಯೇಸು ಸ್ವಾಮಿ ಏನು ಮಾಡ್ತಾರೆ, ನನ್ನನ್ನು ಕೈಯಲ್ಲಿತ್ತುಕೊಂಡು, ನಿಮ್ಮನ್ನು ಕೈಯಲ್ಲಿತ್ತುಕೊಂಡು ತನ್ನ ಎದೆಗೆ ಆತನೇನು ಮಾಡ್ತಾರೆ, ಒರಗಿಸಿಕೊಳ್ಳುವಂಥವರಾಗ್ತಾರೆ. ಏಸಪ್ಪ ಒಳ್ಳೆ ಕುರುಬನು. ಇವತ್ತನ್ನು ಬೇಕಾದರೆ ಒಂದು ಬಾರಿ ಅನುಭವದಿಂದ ತಿಳಿದುಕೊಳ್ಳ್ರಿ, ಏಸಪ್ಪ ಒಳ್ಳೆ ಕುರುಬನು. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ಏನಾದರೂ ಕೂಡ ನನ್ನನ್ನು ನಡೆಸುವವರು ಯಾರಿಲ್ಲ, ನನ್ನ ಜೀವಿತ ಹೇಗೋ ಸಾಕ್ತಾ ಇದೆ, ತುಂಬ ಕಠಿಣದ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳುವುದಾದರೆ, ಈ ಮುಂಜಾನೆಯಲ್ಲೇ ಕುರುಬನ ಬಳಿಯಲ್ಲಿ ನೀವು ಓಡು ಬರುವಂಥವರಾಗ್ರೆ, ಆ ಕುರುಬನು ನಮ್ಮನ್ನು ನಡೆಸುವಂಥ ಒಳ್ಳೆ ಕುರುಬನು, ನಮ್ಮನ್ನು ಪಾಲನೆ ಪೋಷಣೆ ಮಾಡುವಂಥ ಒಂದು ಒಳ್ಳೆ ಕುರುಬನು, ನಮ್ಮನ್ನು ಸಂತೈಸುವಂಥ ಕುರುಬನು ಆತನ ಯೇಸು ಸ್ವಾಮಿ. ವಚನ ಸುಂದರವಾಗಿ ಹೇಳ್ತಾ ಇದೆ, ಕುರುಬನಂತೆ ತನ್ನ ಮಂದೆಯನ್ನು ಆತನು ಮೇಯಿಸುವವನಾಗ್ತಾರೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ನಿಮ್ಮನ್ನು ಆತನು ಉತ್ತಮ ರೀತಿಯಲ್ಲಿ ನಡೆಸೋದಕ್ಕೆ ಸಿದ್ಧವಾಗಿದ್ದಾರೆ. ನಾವು ಒಪ್ಪಿಸಿಕೊಡಬೇಕು ಅಷ್ಟೇ. ಒಪ್ಪಿಸಿಕೊಡೋದಕ್ಕೆ ಸಿದ್ಧವಾಗಿದ್ದೀರಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ಯೇಸುವೆ, ನಿಮಗೆ ಸ್ತೋತ್ರಪ್ಪ, ವಚನದಿಂದ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ವಂದನೆ ಅಪ್ಪ. ಹೌದು, ನೀನು ನಮ್ಮನ್ನು ಕುರುಬನಂತೆ ಕರ್ತನೆಯಪ್ಪ, ಅಪ್ಪ ತನ್ನ ಮಂದೆಯನ್ನು ಮೇಯಿಸುವವನಾಗಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಮರಿಗಳನ್ನು ತನ್ನ ಕೈಯಿಂದ ಎತ್ತಿಕೊಂಡು ಅಪ್ಪ ಎದೆಗೆ ಒರಗಿಸಿಕೊಳ್ಳುವವನು ನೀವಾಗಿರೋದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶ್ವಾದಿಸಿರಿ, ಅವರನ್ನು ಉತ್ತಮ ಮಾರ್ಗದಲ್ಲಿ ನಡೆಸು. ವಿಶೇಷವಾಗಿ ಅವರಲ್ಲಿರುವಂಥ ದುಃಖ ಸಂಗತಿಗಳು ಅಪ್ಪ, ಅವರಲ್ಲಿರುವಂಥ ನೋವು ಎಲ್ಲವನ್ನು ನೀಗಿಸುವಂತೆ ನೀನು ತಾನೇ ಅವರನ್ನು ನಿನ್ನ ಕೈಯಲ್ಲೆತ್ತಿಕೊಂಡು ಅವರನ್ನು ನಿನ್ನ ಎದೆಗೆ ಒರಗಿಸಿಕೊಳ್ಳುವಂಥವರಾಗ್ರಿ. ಅವ್ರ ಕಣ್ಣೀರನ್ನು ಒರೆಸು. ಈ ದಿನ ಸಂತೋಷವನ್ನು ಕೊಟ್ಟು ನಡೆಸಿರಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ: ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೋರ್. ಫೋನ್ 9008725814, 9008725815. ಗಾಡ್ ಬ್ಲೆಸ್ ಯು.